थ भगवत्चार्येभ्यो नम श्रीवेदव्यास नम हरी ओं जन्मा से यतश्चाथेष्विज्ञस्वरा तेने ब्रम हृद य आदिव मुख्यम तय सूरय तेजो वारिमृदर्गो मृष निरस्तकुहकम् सत्यम परम धीमह धर्म प्रोज्जित कैतवोत्तर परमो निर्मत्सराण सतम वेद्यम वास्तव वस्तु शिवदम तापत्रोन्मूलनम श्रीमद्भागवते महामुनि किंवा परीश्वर सद्यो हृदय वरुध्यतेत्रकृति शुश्रूतु शुश्रूषुभिस्तक्षणा निगमकलोल फलम <coughs> शुक मुकादमृतद्रव संयुत पिबत भागवत यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोपिने दुहूतं सर्वभूतहृदयं मुनिमानतोऽस्मि यस्वानुभावमखिलश्रुतिसारवेकम् अध्यात्मदीपमतितितिरिशतां तमोन्धं संसारिणां करुणयाः पुराणगुःख्यं तं व्याससूनुमुपयामि गुरुमुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरेत् श्रीसुतौ उवाच तत्र गोमिथुनं राजा हन्यमानमनाथवत् दण्डहस्तं च वृषलं ददृशे नृपलाञ्छनं वृषं मृणालधवलं मे वेप्यमानं पदैकेन सीदन्तं शूद्रपीडितम् गां च धर्मधुगां दीनां भृशं शूद्रपदाहतां विवत्सामश्रुवदाश्रुवश्रुवदनाम् अश्रुवदनां कृशां यावत्समीच्छितिं पप्रच्छरतमारूढः कर्तस्वरपरिच्छदं मेघगम्भीरया वाच समारोपितकार्मुकः ಹದಿನಾರನೆಯ ಅಧ್ಯಾಯದಲ್ಲಿ ಭೂದೇವಿ ಮತ್ತು ಧರ್ಮದೇವ ಹಸು ಮತ್ತು ಎತ್ತಿನ ರೂಪದಲ್ಲಿ ಮಾಡಿರ್ತಕ್ಕಂತಹ ಪರಮಾದ್ಭುತವಾದ ಸಂದೇಶವನ್ನು ಕಲಿಯುಗದಲ್ಲಿ ಇರತಕ್ಕಂತಹ ಜನಗಳ ಒಂದು ಸ್ಥಿತಿಯನ್ನು ಪರಮಾತ್ಮನ ಪರಮಾನುಗ್ರಹದಿಂದ ಸಜ್ಜನರು ಯಾವ ಯಾವ ಧರ್ಮಗಳನ್ನು ಪಡಿತಾ ಇದ್ದರು ಎನ್ನುವಂತಹ ಸುಂದರ ಕಥೆಗಳನ್ನು ಕೇಳಿ ಆದರೆ ಕಲಿಯ ಪ್ರಭಾವದಿಂದಾಗಿ ಮೂರು ಪಾದಗಳನ್ನು ಕಳೆದುಕೊಂಡು ಕೇವಲ ಒಂದೇ ಒಂದು ಪಾದದಿಂದ ನಿಂತು ಕಣ್ಣೀರಿಡ್ತಾ ಇರತಕ್ಕಂತಹ ಎತ್ತು ಕೇವಲ ದುಷ್ಟರನ್ನೇ ಹೊತ್ತು ನಿತ್ಯ ನಿರಂತರ ಕಣ್ಣೀರು ಹಾಕ್ತಾ ಇರತಕ್ಕಂತಹ ಭೂದೇವಿ ಇವರನ್ನು ಕಂಡ ಪರೀಕ್ಷಿತ ರಾಜನಿಗೆ ಆಶ್ಚರ್ಯ ಅನ್ನಿಸ್ತು ವೇಷ ರಾಜನ ವೇಷ ಇದೆ ನೋಡಲಿಕ್ಕೆ ಶೂದ್ರನಂತೆ ಕಾಣ್ತಾ ಇದ್ದಾನೆ ಆದರೆ ಮಾಡ್ತಾ ಇರುವ ಕೆಲಸ ಮಾತ್ರ ಅತ್ಯಂತ ಕ್ರೂರವಾಗಿರ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ ಪರೀಕ್ಷಿತರಿಗೆ ಆಶ್ಚರ್ಯ ಆಯಿತು ವೇಷ ರಾಜರದಿದೆ ಆದರೆ ನೋಡಲಿಕ್ಕೆ ಶೂದ್ರನಂತೆ ಕಾಣ್ತಾ ಇದ್ದಾನೆ ಈತ ಆದರೆ ಹಸುವಿಗೆ ಕಾಲಿನಿಂದ ಒದಿತಾ ಇದ್ದಾನೆ ಎತ್ತಿಗೆ ಹೊಡಿತಾ ಇದ್ದಾನೆ ಕೋಲಿನಿಂದ ಹೊಡಿತಾ ಇದ್ದಾನೆ ಯಾರಿರಬಹುದು ಈತ ಅಂತ ವಿಚಾರ ಮಾಡಿ ಮುಂದಕ್ಕೆ ಬರ್ತಾನೆ ಎತ್ತನ್ನು ಇನ್ನಷ್ಟು ದಿಟ್ಟಿಸಿ ನೋಡ್ತಾನೆ ಎತ್ತು ಅತ್ಯಂತ ಶುಭ್ರವರ್ಣದ್ದಿತ್ತು ಆದರೆ ಇವನೇನು ಹೊಡಿತಾ ಇದ್ದ ಇವನ ಹೊಡೆತಕ್ಕೆ ಇರುವ ಒಂದೇ ಒಂದು ಕಾಲಿನಿಂದಲೂ ಕೂಡ ಕುಣ್ತಾ ಕುಣ್ತಾ ನಿಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಇವನು ಮತ್ತಷ್ಟು ಮತ್ತಷ್ಟು ಹೊಡಿತಾ ಇದ್ದಾನೆ ಇವನ ಕೋಲಿನ ಹೊಡೆತಕ್ಕೆ ಭಯ ಬಿದ್ದು ಸೆಗಣಿ ಹಾಕ್ತಾ ಇತ್ತಂತೆ ಬಹಳ ವೇದನೆಯನ್ನು ಪಡ್ತಾ ಇತ್ತು ಆ ಸಂದರ್ಭದಲ್ಲಿ ರಾಜನಿಗೆ ಬಹಳ ಆಶ್ಚರ್ಯವಾಗಿ ಅಲ್ಲೇ ರಥದಲ್ಲಿಯೇ ನಿಂತುಂಡಿರ್ತಕ್ಕಂತಹ ರಾಜ ಪ್ರಶ್ನೆಯನ್ನು ಮಾಡುತ್ತಾನೆ ತನ್ನ ಅತ್ಯಂತ ಗಂಭೀರವಾದ ಧ್ವನಿಯಿಂದ ಪ್ರಶ್ನೆಯನ್ನು ಮಾಡುತ್ತಾನೆ ಯಾರು ನೀನು ನಾನು ರಾಜ್ಯಭಾರವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಬಲಿಷ್ಠನಾಗಿರ್ತಕ್ಕಂತಹ ನೀನು ದುರ್ಬಲವಾಗಿರ್ತಕ್ಕಂತಹ ಈ ಹಸುಗಳಿಗೆ ಯಾಕೆ ಹಿಂಸೆ ಮಾಡ್ತಾ ಇದ್ದೀಯ ನೀನು ನಿಜವಾಗಿಯೂ ರಾಜನ ವೇಷ ಧರಿಸಿದ್ರೂ ಇದು ರಾಜನ ವೇಷ ಅಲ್ಲ ನಾಟಕಗಳಲ್ಲಿ ನಟರು ರಾಜನ ವೇಷವನ್ನು ಧಾರಣ ಮಾಡಿದರೆ ಹೇಗಿರ್ತಾರೋ ಹಾಗೆ ಕಾಣ್ತಾ ಇದ್ದೀಯಾ ನಿನಗೆ ರಾಜರ ವೇಷ ಚೆನ್ನಾಗಿ ಹೊಂತಾಯಿಲ್ಲ ದುರ್ಬಲವಾಗಿರ್ತಕ್ಕಂತಹ ಗೋವುಗಳನ್ನು ಹಿಂಸೆ ಮಾಡ್ತಾ ಇದ್ದೀಯಲ್ಲ ನೀನು ಯಾರು ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಅವರು ಈ ಲೋಕವನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಎನ್ನುವ ಕಾರಣದಿಂದ ಯಾವುದೇ ಭಯ ಇರಲಾರದೆ ನಿರಪರಾಧಿಗಳಾಗಿರ್ತಕ್ಕಂತಹ ಪರಮ ಉಪಕಾರಗಳನ್ನು ಮಾಡ್ತಾ ಇರತಕ್ಕಂತಹ ಇಂತಹ ಹಸುಗಳನ್ನು ಹೊಡಿತಾ ಇದ್ದೀಯಲ್ಲ ಯಾರು ಹಸುಗಳಿಗೆ ಹಿಂಸೆಯನ್ನು ಮಾಡ್ತಾರೋ ಅಂಥವರು ಶಿಕ್ಷೆಗೆ ಅರ್ಹರಾಗ್ತಾರೆ ನಾನು ನಿನ್ನನ್ನು ಕೊಂದು ಹಾಕ್ತೇನೆ ಎಂಬುದಾಗಿ ಹೇಳಿದ ಮತ್ತು ಎತ್ತಿಗೆ ಪ್ರಶ್ನೆಯನ್ನು ಮಾಡ್ತಾನೆ ನಿನ್ನ ಈ ಹೊಳಪು ನೋಡಿದರೆ ಬರೀ ಶುಭ್ರ ಬಣ್ಣ ಅಂತನ್ನೋದಷ್ಟೇ ಅಲ್ಲ ಶುಭ್ರ ಬಣ್ಣದೊಳಗೂ ಕೂಡ ಹೊಳೆಯುವ ನಿನ್ನ ಈ ಮೈಕಾಂತಿಯನ್ನು ನೋಡಿದರೂ ನೋಡಿದರೆ ನನಗೆ ಅರ್ಥವಾಗತ್ತೆ ನೀನು ಸಾಮಾನ್ಯ ಎತ್ತಲ್ಲ ಯಾವುದೋ ಒಬ್ಬ ಧರ್ಮದೇವತೆ ಮೂರು ಕಾಲಗಳು ಇಲ್ಲ ಮುರಿದು ಹೋಗಿವೆ ಒಂಟೆ ಒಂಟಿ ಕಾಲಿನೊಳಗೆ ನಿಂತಿದ್ದೀಯ ಒಂದೇ ಒಂದು ಕಾಲಿನೊಳಗೂ ಕೂಡ ನಿಲ್ಲುವ ಸಾಮರ್ಥ್ಯ ಇನ್ಯಾವುದೂ ಎತ್ತಿಗೆ ಇರುವುದಿಲ್ಲ ಒಂದು ಕಾಲ ಮೇಲೆ ಹೇಗೆ ನಿಂದಿರಲಿಕ್ಕೆ ಸಾಧ್ಯ ಮಧ್ಯದಲ್ಲಿ ಒಂದು ಕಾಲಿದ್ದರೆ ಇಡೀ ಒಳಗೆ ಮಧ್ಯದಲ್ಲಿ ಒಂದು ಕಾಲಿದ್ದರೆ ನಿಲ್ಲಿಕ್ಕೇನೋ ಒಂದು ಅವಕಾಶ ಇದೆ ಅಂತ ತಿಳಿಬಹುದು ಆದರೆ ನಿನ್ನ ಎತ್ತು ಎತ್ತಿಗಿರೋದು ನಾಲ್ಕು ಪಾದಗಳು ಅದು ನಾಲ್ಕು ಕಡೆಗೂ ಬ್ಯಾಲೆನ್ಸ್ ಇರಲಿಕ್ಕೆ ಬರುವಂತೆ ಆ ಕಾಲಿನ ರಚನೆ ಇರೋದು ಆ ಸಂದರ್ಭದಲ್ಲಿ ಮೂರು ಮುರಿದು ಹೋಗಿದೆ ಒಂದು ಮಾತ್ರ ಉಳಿದಿದೆ ಆ ಒಂದರ ಮೇಲೆ ನಿಂತಿರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಯಾವುದೋ ಭಾಗದಲ್ಲಿಯೇ ಒಂದು ಒಂದು ಕಣ್ಣು ಮುಂದೆ ಎತ್ತನ್ನು ತೆಗೆದುಕೊಂಡು ಬನ್ನಿ ಪರೀಕ್ಷಿತ ರಾಜನ ಪ್ರಶ್ನೆ ಅರ್ಥವಾಗುತ್ತೆ ಎತ್ತು ಎತ್ತಿನ ದೇಹದ ರಚನೆ ಅಲ್ಲಿರ್ತಕ್ಕಂತಹ ನಾಲ್ಕು ಕಾಲುಗಳು ಅದರಲ್ಲಿ ಮೂರು ಮುರಿದಿವೆ ಆ ಕಾಲಿನ ರಚನೆ ನೋಡಿದ್ರೇ ಸಮಗ್ರವಾಗಿರ್ತಕ್ಕಂತಹ ಎತ್ತಿನ ಭಾರವನ್ನು ಹೊರಲಿಕ್ಕೆ ಹೇಗೆ ಬೇಕೋ ಹಾಗೆ ರಚನೆ ಇದೆ ಪಾದಗಳ ರಚನೆ ಆ ಕಾಲಿನ ರಚನೆ ಅದರಲ್ಲಿ ಮೂರು ಮುರಿದು ಹೋಗಿವೆ ಒಂದು ಮಾತ್ರ ಉಳಿದಿದೆ ಅಂದರೆ ಅದು ಒಂದು ಭಾಗದಿಂದ ಹೇಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಅದು ಸಾಮಾನ್ಯ ಎತ್ತುಗಳಾದರೆ ಅದು ಸಾಧ್ಯ ಇಲ್ಲ ನೀನು ಬ್ಯಾಲೆನ್ಸ್ ಮಾಡಿ ಮಾಡಿ ಮತ್ತೆ ನಿಲ್ತಾ ಇದ್ದೀಯಾ ಅಂದರೆ ನೀನೊಬ್ಬ ದಿವ್ಯ ಪುರುಷನೇ ಇರಬೇಕು ಅಮ್ಮ ತಾಯಿ ಅಂತ ಭೂಮಿ ಭೂದೇವಿಯನ್ನು ಕೇಳ್ತಾನೆ ಯಾಕೆ ಅಮ್ಮ ನೀನು ಇಷ್ಟು ಅಳತಾ ಇದ್ದೀಯಾ ನೀನು ಯಾರೋ ಒಬ್ಬರು ದೇವತೆ ಆಗಿರಬಹುದು ಹೇಳಿ ಯಾರು ನೀವು ಎಂಬುದಾಗಿ ಕೇಳುತ್ತಾನೆ ನಿಜವಾಗಿಯೂ ಕೂಡ ದುಷ್ಟರಿಗೆ ಶಾಸನ ಮಾಡಲಿಕ್ಕಾಗಿ ಅಂತಲೇ ನಾನಿದ್ದೇನೆ ಅಮ್ಮ ಗೋಮಾತೆ ನೀನು ಕಣ್ಣೀರು ಹಾಕಲಿಕ್ಕೆ ಹೋಗಬೇಡ ವೃಷಭನೇ ನೀನು ದುಃಖವನ್ನು ಪಡಲಿಕ್ಕೆ ಹೋಗಬೇಡ ಯಾರು ನಿರಪರಾಧಿ ಪ್ರಜೆಗಳಿರ್ತಾರೋ ಅಂಥವರಿಗೆ ದುಷ್ಟರಿಂದ ಬಹಳ ಆಗ್ತಾ ಇದ್ದರೆ ಆ ಸಂದರ್ಭದಲ್ಲಿ ರಾಜ ತನ್ನ ಕೀರ್ತಿ ಆಯುಷ್ಯ ಐಶ್ವರ್ಯ ಪುಣ್ಯ ಸಂಪಾದನೆಯನ್ನೇನು ಮಾಡಿರ್ತಾನೋ ಅದನ್ನೆಲ್ಲ ನಾಶ ಮಾಡಿಕೊಳ್ತಾನೆ ಯಾರು ಕಷ್ಟದೊಳಗಿರ್ತಾರೋ ಅಂಥವರ ಕಷ್ಟವನ್ನು ಪರಿಹಾರ ಮಾಡೋದೇ ರಾಜನ ಮುಖ್ಯವಾಗಿರ್ತಕ್ಕಂತಹ ಕರ್ತವ್ಯ ಪ್ರಾಣಿ ಹಿಂಸೆ ಮಾಡತಕ್ಕಂತಹ ಮಹಾ ದುಷ್ಟನಾದ ಇವನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಕೊಂದೇ ಹಾಕ್ತೇನೆ ಎಂಬುದಾಗಿ ಹೇಳ್ತಾನೆ ನೋಡು ಯೋಚನೆ ಮಾಡಬೇಡ ಈ ನಿನ್ನ ಮೂರು ಕಾಲುಗಳನ್ನು ಮುರಿದವರು ಯಾರು ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿರ್ತಕ್ಕಂತಹ ರಾಜರು ರಾಜ್ಯಭಾರವನ್ನು ಮಾಡ್ತಾ ಇರತಕ್ಕಂತಹ ಈ ನಮ್ಮ ರಾಜ್ಯದೊಳಗೆ ನಿನ್ನಂತಹ ಧರ್ಮಿಷ್ಠರು ದುಃಖಿಗಳಾಗಬಾರದು ನಿರಪರಾಧಿಗಳಾಗಿರ್ತಕ್ಕಂತಹ ಯಾವುದೇ ಪ್ರಾಣಿಗಳಿಗೂ ಕೂಡ ತೊಂದರೆಯಾಗಬಾರದು ಒಳ್ಳೆಯದೇ ಆಗಬೇಕು ನಿರಂತರವಾಗಿ ನಿರಪರಾಧಿ ಪ್ರಾಣಿಗಳಿಗೆ ಪೀಡೆಯನ್ನು ಉಂಟು ಮಾಡತಕ್ಕಂತಹ ಈ ವ್ಯಕ್ತಿ ಯಾವನೇ ಆಗಿರಲಿ ಇವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಇವನ ಕೈಗಳನ್ನು ಕತ್ತರಿಸಿ ಹಾಕ್ತೇನೆ ಯಾಕೆಂದರೆ ಧರ್ಮಶಾಸ್ತ್ರ ಹೀಗೆ ಹೇಳುತ್ತದೆ ಯಾರು ಸ್ವಧರ್ಮವನ್ನು ಉಲ್ಲಂಘನೆ ಮಾಡ್ತಾರೋ ಅಂಥವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಯಾರು ಸ್ವಧರ್ಮದಲ್ಲಿ ನಿಷ್ಠರಾಗಿ ತಮ್ಮ ವಿಹಿತವಾದ ಧರ್ಮಗಳನ್ನು ಮಾಡಿಕೊಂಡಿರ್ತಾರೋ ಅಂಥವರನ್ನು ರಕ್ಷಣೆ ಮಾಡಬೇಕು ಇದುವೇ ರಾಜರ ಪರಮ ಮುಖ್ಯ ಕರ್ತವ್ಯ ನೋಡಿ ರಾಜನಾಗಿ ರಾಜನ ಪರಮ ಮುಖ್ಯ ಕರ್ತವ್ಯವನ್ನು ತಾನು ಧರ್ಮದೇವತೆಯ ಮುಂದೆ ಭೂದೇವಿಯ ಮುಂದೆ ವಾಚನೆ ಮಾಡ್ತಾ ಇದ್ದಾನೆ ಯಾರು ಸ್ವಧರ್ಮವನ್ನು ಉಲ್ಲಂಘನೆ ಮಾಡ್ತಾರೋ ತಮಗೆ ತಮಗೆ ವಿಹಿತವಾದ ಧರ್ಮಗಳು ಉಂತಿ ಏನಿದೆ ಆ ತಮಗೆ ವಿಹಿತವಾದ ಧರ್ಮಗಳನ್ನು ಉಲ್ಲಂಘನೆ ಯಾರು ಮಾಡ್ತಾರೋ ಅಂಥವರನ್ನು ಶಿಕ್ಷಿಸಲೇಬೇಕು ಅವರಿಗೆ ಪನಿಷ್ಮೆಂಟ್ ಆಗಲೇಬೇಕು ಇನ್ನು ಯಾರು ಸ್ವಧರ್ಮದಲ್ಲಿ ನಿಷ್ಠರಾಗಿರ್ತಾರೋ ಏನಾದರೂ ಕೂಡ ತಮ್ಮ ವಿಹಿತ ಧರ್ಮಗಳನ್ನು ಯಾರು ಬಿಟ್ಟಿರುವುದಿಲ್ಲ ಅಂಥವರನ್ನು ರಕ್ಷಣೆ ಮಾಡಬೇಕು ಇದುವೇ ರಾಜರ ಮುಖ್ಯ ಕರ್ತವ್ಯ ಮೇಲಾಗಿ ಪಾಂಡವರ ವಂಶದಲ್ಲಿ ಬಂದಿರತಕ್ಕಂತಹ ನಾನು ಈ ರೀತಿಯಾಗಿರ್ತಕ್ಕಂತಹ ಅನ್ಯಾಯವನ್ನು ಮಾಡಲಿಕ್ಕೆ ಕೊಡುವುದಿಲ್ಲ ಎಂಬುದಾಗಿ ಹೇಳಿದಾಗ ಧರ್ಮದೇವತೆಗೆ ಬಹಳ ಸಂತೋಷವಾಗತ್ತೆ ಅಪ್ಪ ನಿಜವಾಗಿಯೂ ಪಾಂಡವರ ವಂಶದಲ್ಲಿ ಬಂದವರು ಯಾವ ರೀತಿಯಾಗಿ ಮಾತನಾಡಬೇಕೋ ಅದೇ ರೀತಿಯಾಗಿ ಮಾತನ್ನು ನೀನು ಆಡಿದ್ದೀಯ ನೀನು ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ ಆದರೆ ನನ್ನ ದುಃಖಕ್ಕೆ ಕಾರಣ ಅಂತ ನೀನು ಕೇಳಿದೆಲ್ಲ ಏನು ಹೇಳಬೇಕಪ್ಪ ನನ್ನ ದುಃಖಕ್ಕೆ ಕಾರಣ ಯಾಕೆ ಅಂದರೆ ದುಃಖಕ್ಕೆ ಕಾರಣ ಏನು ಅಂತ ಯಾರನ್ನತ್ರ ಆದರೂ ಕೇಳಲಿಕ್ಕೆ ಹೋದರೆ ಒಬ್ಬೊಬ್ಬವಾದಿಗಳು ಒಂದೊಂದು ರೀತಿಯ ವಿಚಾರವನ್ನು ಕೊಡ್ತಾರೆ ಪ್ರಕೃತಿ ಪುರುಷ ಇವೆರಡರ ವಿವೇಕ ಏನಿದೆ ಈ ವಿವೇಕ ಇರದೇ ಇರತಕ್ಕಂತಹ ಒಂದು ಅಂತಃಕರಣ ಅಂತೇನಿದೆ ಅಂದರೆ ಪ್ರಕೃತಿ ಪುರುಷ ಇವುಗಳ ಜ್ಞಾನ ಇರದೇ ಇರತಕ್ಕಂತಹ ಅಂತಃಕರಣ ಏನಿದೆ ಇದುವೇ ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ ಒಬ್ಬವಾದಿಗಳು ಪರಮಾತ್ಮನೇ ದುಃಖಕ್ಕೆ ಮುಖ್ಯ ಕಾರಣ ಅಂತಾರೆ ಇನ್ನೊಬ್ಬವಾದಿಗಳು ಅದೃಷ್ಟವೇ ದುಃಖಕ್ಕೆ ಕಾರಣ ಅಂತಾರೆ ಇನ್ನೊಬ್ಬ ವಾದಿಗಳು ಆಯಾ ಆಯಾ ಪದಾರ್ಥಗಳ ಸ್ವಭಾವವೇ ಕಾರಣ ಅಂತಾರೆ ಇನ್ನೊಬ್ಬವಾದಿ ಚಾರ್ವಾಕ ಅದೇ ರೀತಿಯಾಗಿ ನಮ್ಮ ವಿಚಾರಕ್ಕೆ ಸಿಲುಕದೇ ಇರತಕ್ಕಂತಹ ಅದನ್ನು ಏನೂ ಅಂತ ವರ್ಣನೆ ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕೆ ಅದನ್ನು ಅನಿರ್ವಚನೀಯ ಅಂತ ಕರೀತಾರೆ ಅಂತಹ ಅನಿರ್ವಚನೀಯವಾಗಿರತಕ್ಕಂತಹ ಸದಸದ್ವಿಲಕ್ಷಣವಾದ ಅನಿರ್ವಚನೀಯವಾದ ಅವಿದ್ಯಾ ಏನಿದೆ ಈ ಅವಿದ್ಯಾನೇ ನಮ್ಮ ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ ಇನ್ನು ಕೆಲವು ವಾದಿಗಳು ಅಪ್ಪ ಹತ್ರ ಹೋಗಬೇಕು ನಾನು ಏನು ಕೇಳಬೇಕು ದುಃಖಕ್ಕೆ ಕಾರಣ ಅದನ್ನು ಹೀಗೆ ದುಃಖ ಆಗಿದೆ ಯಾಕೆ ದುಃಖ ಆಗಿದೆ ಅಂತ ನಾನು ಕಾರಣ ಕೇಳಲಿಕ್ಕೆ ಅಂತ ಹೋದರೆ ಹೀಗೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ದುಃಖಕ್ಕೆ ಕಾರಣಗಳನ್ನು ಹೇಳ್ತಾ ಇರುವಾಗ ನಿಜವಾಗಿಯೂ ದುಃಖಕ್ಕೆ ಕಾರಣ ಯಾವುದು ಅಂತ ನಾನೇನು ತಿಳಿಲಿ ನೀನು ಸಮರ್ಥನಿದ್ದೀಯಪ್ಪ ಯಾವುದು ಸರಿ ಯಾವುದು ತಪ್ಪು ಅಂತ ನೀನೇ ನಿರ್ಣಯ ಮಾಡು ಅಂತ ಹೇಳಿಬಿಡ್ತು ಎತ್ತು ನೋಡಿ ಅಂದರೆ ಧರ್ಮದೇವತೆ ಧರ್ಮದೇವತೆಗೆ ಗೊತ್ತಿಲ್ಲ ಅಂತ ಏನು ತಿಳಿಬೇಕಾಗಿಲ್ಲ ಯಮಧರ್ಮರಾಜನೇ ಎತ್ತಾಗಿ ಬಂದಿದ್ದಾನೆ ನಿನ್ನೆಯ ಅಧ್ಯಾಯದಲ್ಲಿ ನೋಡಿದ್ದೇವೆ ಅವನು ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂದರೆ ಕಲಿಯುಗದಲ್ಲಿ ಒಂದು ನಿಜವಾದ ವಿಷಯವನ್ನು ಕೂಡ ಸರಿಯಾಗಿ ತಿಳಿಸಿಕೊಳ್ಳಾರದಂತೆ ನಾನಾ ವಿಧವಾದ ವಿಚಾರಗಳು ಹೊರಗೆ ಬರ್ತಾವೆ ಯಾವುದನ್ನು ಸರಿ ಯಾವುದನ್ನು ತಪ್ಪು ಅಂತ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟಕರವಾಗಿರ್ತಕ್ಕಂತಹ ಸಂದರ್ಭ ಇದೆ ಇದೇ ಕಲಿಕಾಲ ಅಂತ ಹೇಳಬೇಕಾಗಿದೆ ಇದಮಿತ್ತಂ ಎಂಬುದಾಗಿ ತಿಳಿದೇ ಜೀವನವನ್ನು ಮಾಡ್ತಾ ಇದ್ದರು ಕೃತಯುಗದಲ್ಲಿ ಆದರೆ ಕಲಿಯುಗದಲ್ಲಿ ಹಾಗಲ್ಲ ಯಾವುದಾದ್ರೂ ಒಂದು ವಿಚಾರ ಬಂತು ಅಂತಾದರೆ ಅದರಲ್ಲಿ ಶಾಸ್ತ್ರದ ವಿಚಾರವನ್ನು ಬಿಟ್ಟುಬಿಡ್ತಾರೆ ತಮ್ಮ ತಮ್ಮ ತಲೆಯಲ್ಲಿ ಬಂದಿರತಕ್ಕಂತಹ ವಿಚಾರಗಳನ್ನು ಅದೇನೋ ತರ್ಕಬದ್ಧವಾದ ಆಲೋಚನೆಗಳನ್ನು ಹೇಳಿ ಸುಮ್ಮನೆ ಯಾವುದ್ಯಾವುದೋ ಮಾತುಗಳನ್ನು ಉಲ್ಲೇಖ ಮಾಡಿ ಇದ್ದದ್ದು ಇರದೇ ಇದ್ದದ್ದು ಎಲ್ಲ ಸೇರಿಸಿ ಇದ್ದದ್ದನ್ನು ಇಲ್ಲದೇ ಇದ್ದಂತೆ ಇಲ್ಲದೇ ಇದ್ದದ್ದನ್ನು ಇದ್ದಂತೆ ಹೀಗೆಲ್ಲ ಅದನ್ನು ರೈತಿ ಡೊಂಬರಾಟ ಮಾಡಿದಂಗೆ ಮಾಡಿ ನಿಜವಾದ ವಿಚಾರವನ್ನು ಹಾಳು ಮಾಡತಕ್ಕಂತಹ ಜನಗಳೇ ತುಂಬಿಕೊಂಡಿರ್ತಾರೆ ಅಂತ ತಿಳಿಸುವ ಅಭಿಪ್ರಾಯ ಆ ಎತ್ತಿಗಿತ್ತು ಹೀಗಾಗಿ ದುಃಖಕ್ಕೆ ಕಾರಣ ಒಂದು ದುಃಖಕ್ಕೆ ಕಾರಣವನ್ನೇ ಹತ್ತಾರು ಜನರು ಹತ್ತಾರು ವಿಧದಲ್ಲಿ ಹೇಳ್ತಾ ಇರುವಾಗ ಇನ್ನು ಪ್ರಪಂಚದ ಬಗ್ಗೆ ಭಗವಂತನ ಬಗ್ಗೆ ಜೀವಾತ್ಮನ ಬಗ್ಗೆ ಅವರವರ ಸಾಧನಗಳ ಬಗ್ಗೆ ಸಾಧನೆಗಳಿಗೆ ಸಿಗುವ ಫಲಗಳ ಬಗ್ಗೆ ಯಾರು ಸರಿಯಾದ ವಿಚಾರವನ್ನು ಕೊಳ್ಳಿಕ್ಕೆ ಸಮರ್ಥರಿದ್ದಾರಪ್ಪ ಯಾರನ್ನಾದರೂ ನಂಬಿ ಹೊರಟರೆ ನಮಗೆ ಸರಿಯಾದ ಮಾರ್ಗ ಸಿಗುತ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ ಸ್ವ ಆಲೋಚನೆ ಇರಬೇಕಾದದ್ದು ಅದನ್ನೇ ಮಹಾಭಾರತದಲ್ಲಿ ಭಗವಾನ್ ವೇದವ್ಯಾಸದೇವರು ಹೇಳ್ತಾರೆ ಅದನ್ನೇ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ತಾರೆ ಆಲೋಢ್ಯ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪಂಧೇಯೋ ನಾರಾಯಣ ಸದಾ ನಾವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಶಾಸ್ತ್ರಗಳನ್ನು ಅವಲೋಕನ ಮಾಡಬೇಕು ಸಂಸ್ಕೃತವನ್ನು ತಿಳಿದವರಿಗೆ ಶಾಸ್ತ್ರಗಳನ್ನು ತಿಳಿಲಿಕ್ಕೆ ಅನುಕೂಲವಾಗ್ತದೆ ಆದ್ದರಿಂದ ಪ್ರಧಾನಭೂತವಾಗಿ ಸಂಸ್ಕೃತದ ಅಧ್ಯಯನ ನಮಗೆ ಬೇಕು ಸಂಸ್ಕೃತದ ಅಧ್ಯಯನ ಇರಲಾರದೆ ಶಾಸ್ತ್ರಗಳನ್ನು ನಾವು ಟ್ರಾನ್ಸ್ಲೇಷನ್ ಮುಖಾಂತರ ತಿಳಿತೇವೆ ಅಂದರೆ ಅದು ತುಂಬ ಕಷ್ಟಕರವಾದದ್ದು ಪ್ರಾಮಾಣಿಕವಾಗಿರತಕ್ಕಂತಹ ಟ್ರಾನ್ಸ್ಲೇಷನ್ ಸಿಗುತ್ತೆ ಅಂತನ್ನೋದು ತುಂಬ ಸಾಧ್ಯ ಆದ್ದರಿಂದಾಗಿ ಸಂಸ್ಕೃತದ ಭಾಷೆಯ ಅರಿವಿನೊಂದಿಗೆ ಅರಿವಿನೊಂದಿಗೆ ಚೆನ್ನಾಗಿ ಆ ಸಂಸ್ಕೃತ ಭಾಷೆಯನ್ನು ತಿಳಿದವರು ನೂರಾರು ಅದಕ್ಕೆ ಅಡಕವಾಗಿರತಕ್ಕಂತಹ ಕೋಶಗಳನ್ನು ಅಥವಾ ಶಾಸ್ತ್ರದ ಚೌಕಟ್ಟಿನಲ್ಲಿ ಅವುಗಳನ್ನು ನಿರ್ಣಯ ಮಾಡಿರ್ತಕ್ಕಂತಹ ಭಾಷ್ಯಗಳನ್ನು ತಾತ್ಪರ್ಯಗಳನ್ನು ವ್ಯಾಖ್ಯಾನಗಳನ್ನು ಟೀಕಾ ಟಿಪ್ಪಣಿಗಳನ್ನು ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ಇದಮಿತ್ತಮ್ಮಂತ ನಿರ್ಣಯಾತ್ಮಕವಾಗಿ ಹೇಳತಕ್ಕಂಥವರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆಗ ಸ್ವ ಆಲೋಚನೆ ಮಾಡಿಕೊಂಡು ಒಂದು ನಿರ್ಣಯಕ್ಕೆ ಬರಬೇಕು ಎತ್ತು ಹೇಳ್ತಾ ಇರೋದು ನೀನು ಯೋಚನೆ ಮಾಡು ಇಷ್ಟೆಲ್ಲ ವಾದಗಳಿವೆ ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನೀನು ನಿರ್ಣಯಿಸಿಕೋ ಅಂದರೆ ನೀನು ಆಲೋಚನೆ ಮಾಡು ನಿನ್ನ ಬುದ್ಧಿಯನ್ನು ಇನ್ನೊಬ್ಬರ ಕೈಯಲ್ಲಿ ಕೊಡಬೇಡ ಅವರು ಹೇಳಿದ್ದಾರೆ ಆದ್ದರಿಂದಲೇ ಸತ್ಯ ಯಾಕಂದರೆ ನಾನು ಆ ಮತದಲ್ಲಿ ಹುಟ್ಟಿ ಬಂದಿದ್ದೇನೆ ಇದು ರಾಂಗ್ ಇದು ಕಾನ್ಸೆಪ್ಟೇ ಅಲ್ಲ ಇದು ಬುದ್ಧಿವಂತರ ಕಾನ್ಸೆಪ್ಟೇ ಅಲ್ಲ ಅದು ಹಾಗಾದರೆ ಶಾಸ್ತ್ರ ಹೀಗೆ ಹೇಳ್ತಾ ಇದೆ ನೈಜ ಪುಸ್ತಕ ಹೀಗೆ ಹೇಳ್ತಾ ಇವೆ ಇವುಗಳಿಗೆ ಟೀಕೆಗಳು ಹೀಗೆ ಹೇಳ್ತಾ ಇವೆ ಟಿಪ್ಪಣಿಗಳು ಹೀಗೆ ಹೇಳ್ತಾ ಇವೆ ಈ ಘಟನೆಯ ಹಿಂದಿನ ಉಪಕ್ರಮ ಹೀಗಿದೆ ಈ ಘಟನೆಯ ಉಪಸಂಹಾರ ಹೀಗಿದೆ ಇಲ್ಲಿ ರಿಪ್ಯುಟೇಷನ್ ಇದು ಬರುತ್ತದೆ ಇವನ್ನೆಲ್ಲ ವಿಚಾರ ಮಾಡಿ ವಿಮರ್ಶೆ ಮಾಡಿ ಇದು ಅಂತ ನಿರ್ಣಯ ನಿಂದನ್ನು ನೀನು ಮಾಡ್ಕೋ ನಿನ್ನ ತಲೆಯಿಂದ ನೀನು ಮಾಡ್ಕೋ ಇನ್ನೊಬ್ಬರ ತಲೆಗೆ ನಿನ್ನ ತಲೆ ಕೊಟ್ಟು ಅವರು ಯಾವುದಕ್ಕ ಗೋಣ ಆಡಿಸ್ತಾರೆ ಅದಕ್ಕೆ ನೀನು ಗೋಣ ಆಡಿಸ್ಬೇಡ ನಿನ್ನನ್ನು ಮೂರ್ಖ ಅಂತಾರೆ ಆಗ ಇದನ್ನು ಹೇಳಬೇಕಾಗಿದೆ ಕಲಿಯುಗದಲ್ಲಿ ನಮ್ಮನ್ನು ಎಚ್ಚರಿಸಬೇಕಾಗಿದೆ ಶ್ರೀಮದ್ ಭಾಗವತ ಅದಕ್ಕೆ ನಮಗೆ ಹೇಳ್ತಾ ಇದೆ ಶ್ರೀಮದ್ ಭಾಗವತ ನೋಡಿ ಹೀಗೆ ಇದೆ ನೀವು ಆಲೋಚನೆ ಮಾಡಿ ಸ್ವ ಆಲೋಚನೆ ಮಾಡಿ ನಮ್ಮ ಅರಿವೇ ನಮಗೆ ಗುರು ಸ್ಲೋಗನ್ ನೋಡ್ತೀವಲ್ಲ ವಿಶ್ವವಿದ್ಯಾಲಯದ್ದು ಕರ್ನಾಟಕ ವಿಶ್ವವಿದ್ಯಾಲಯದ ಸ್ಲೋಗನ್ ಅರಿವೇ ಗುರು ನಮ್ಮ ಅರಿವೇ ನಮಗೆ ಗುರು ನಾವು ಅರಿತುಕೊಳ್ಳಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲಾರದೆ ಅಂದಾಕ್ಷಣಕ್ಕೆ ನಾವು ಯಾರ ಮೇಲೂ ಅವಲಂಬನೆ ಆಗುವುದಿಲ್ಲ ಅಂತ ಅರ್ಥ ಅಲ್ಲ ಅನಂತ ಅನಂತ ಜೀವರಾಶಿಗಳಿಗೆ ಆ ಅವರ ಆಶ್ರಯದಲ್ಲಿ ಅನಂತ ಜೀವರಾಶಿಗಳ ಆಶ್ರಯದಲ್ಲಿ ನಾವಿದ್ದೇವೆ ಸ್ವತಂತ್ರವಾಗಿ ಇದ್ದೇವೆ ಅಂದರೆ ಪರಮಾತ್ಮನಂತೆ ಅರ್ಥ ಅಲ್ಲ ಇಲ್ಲಿ ಸ್ವಾತಂತ್ರ್ಯ ಅಂದರೆ ಆ ಅರ್ಥ ಅಲ್ಲ ನಿನ್ನ ವಿವೇಕ ನಿನ್ನ ಆಲೋಚನೆ ನಿನ್ನ ವಿವೇಚನೆ ನಿನ್ನ ವಿಮರ್ಶೆ ನಿನ್ನ ಅಧ್ಯಯನ ಇವುಗಳು ನಿನ್ನದೇ ಆದ ದೃಷ್ಟಿಕೋನದೊಳಗಿರಲಿ ಆಗ ನಿನಗೆ ಸತ್ಯ ಏನು ಅಂತ ಅರ್ಥವಾಗತ್ತೆ ಅಂತ ಇಷ್ಟು ಎತ್ತು ಹೇಳಿದಾಗ ಆಗ ಆಲೋಚನೆ ಮಾಡ್ತಾನೆ ಪರೀಕ್ಷಿತ ಮಹಾರಾಜ ಆಲೋಚನೆಯನ್ನು ಮಾಡಿ ಈ ರೀತಿಯಾಗಿ ನಿರಪರಾಧಿಗಳಿಗೆ ದುಃಖ ಬರ್ತಾ ಇದೆ ಅಂದರೆ ಇದಕ್ಕೆ ಕಾರಣ ಕಲಿಯೇ ಹಾಗಾದರೆ ಇದಿಷ್ಟೆಲ್ಲ ನಿನಗೆ ಈ ಮೂರು ಕಾಲುಗಳನ್ನು ಮುರಿದದ್ದು ಒಂದೇ ಕಾಲ ಮೇಲೆ ನೀ ನಿಂತರೂ ಕೂಡ ಆ ಕಾಲನ್ನು ಮುರಿಬೇಕು ಅಂತ ವಿಚಾರವನ್ನು ಮಾಡ್ತಾ ಇರತಕ್ಕಂಥದ್ದು ಇದು ಕಲಿಯ ವ್ಯಾಪಾರವೇ ಹೊರತು ಇನ್ಯಾವುದರಿಂದಲೂ ಅಲ್ಲ ಅಂತ ನಾನು ತಿಳಿತೇನೆ ಪ್ರಾಯಶಃ ಇಷ್ಟು ಸುಂದರವಾಗಿ ಅರ್ಥಗರ್ಭಿತವಾಗಿ ಎಲ್ಲ ವಿಚಾರಗಳನ್ನು ತಿಳಿದು ಮಾತನಾಡ್ತಾ ಇದ್ದೀಯಾ ಅಂದರೆ ನೀನು ಧರ್ಮದೇವತೆಯೇ ಆಗಿದ್ದೀಯಾ ಕೃತಯುಗದೊಳಗೆ ಜನರೆಲ್ಲರೂ ಕೂಡ ತಪಸ್ಸು ಶೌಚ ದಯಾ ಸತ್ಯ ಎನ್ನುವಂತಹ ಧರ್ಮಗಳನ್ನು ಪರಿಪಾಲನೆ ಮಾಡಿಕೊಂಡಿದ್ದರು ಆದ್ದರಿಂದ ನಿನಗೆ ಆಗ ನಾಲ್ಕು ಪಾದಗಳಿತ್ತು ಆದರೆ ತ್ರೇತಾಯುಗವೇ ಮುಂದೆ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ ಬಂದಂತೆ ಬಂದಂತೆ ಅಧರ್ಮದ ಅಂಗಗಳಾಗಿರ್ತಕ್ಕಂತಹ ಅಹಂಕಾರ ವಿಷಯಾಸಕ್ತಿ ಮದ ಏನಿದೆ ಇವುಗಳಿಂದ ತಪಸ್ಸು ಶೌಚ ದಯ ಎಂಬತಕ್ಕಂತಹ ಮೂರು ಕಾಲುಗಳು ಮುರಿದು ಹೋಗಿವೆ ಈಗ ನಿಂತುಕೊಂಡಿದ್ದು ಸತ್ಯ ಎನ್ನುವಂತಹ ಒಂದೇ ಒಂದು ಕಾಲು ನಿಂತುಕೊಂಡಿದೆ ಆದರೆ ಅಸತ್ಯದಿಂದಾಗಿ ಅತ್ಯಂತ ಬಲಿತು ನಿಂತುಕೊಂಡಿರ್ತಕ್ಕಂತಹ ಅಧರ್ಮ ಏನಿದೆ ಆ ಅಧರ್ಮದ ಪುರುಷನಾದ ಈ ಕಲಿ ಸತ್ಯ ಎನ್ನುವಂತಹ ಒಂದು ಕಾಲನ್ನು ಕೂಡ ಮುರಲಿಕ್ಕೆ ಹೊರಟಿದ್ದಾನೆ ಎಳ್ಳಷ್ಟು ಸತ್ಯವೂ ಉಳಿಯುವುದು ಬೇಡ ಅನ್ನೋದೇ ಈ ಕಲಿಯ ಉದ್ದೇಶವಾಗಿದೆ ಆದ್ದರಿಂದ ನೀನು ಈ ಒಂದು ಕಾಲಿನಿಂದಲಾದರೂ ಕೂಡ ನಿಲ್ಲಬೇಕು ಎಂಬುದಾಗಿ ನೀನು ಹೊರಟಿದ್ದೀಯ ಆದ್ದರಿಂದ ನೀನು ಧರ್ಮದೇವತೆ ಎನ್ನುವಲ್ಲಿ ನನಗೆ ಯಾವುದೇ ಸಂಶಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ ಹಸುವಿಗೆ ಹೇಳ್ತಾನೆ ಅಮ್ಮ ನೀನು ಸಾಕ್ಷಾತ್ ಭೂದೇವಿಯಾಗಿದ್ದಿ ಅಂತ ನಾನು ತಿಳಿತೇನೆ ಆ ಶ್ರೀಕಟ್ಟ ಪರಮಾತ್ಮನಿನಿ ಮೈ ಮೇಲೆ ತನ್ನ ಪವಿತ್ರವಾದ ಪಾದಗಳನ್ನು ಎಲ್ಲ ಅಸುರರನ್ನು ಸಂಹಾರ ಮಾಡಿರ್ತಕ್ಕಂತಹ ಪಾದಗಳನ್ನು ಇಟ್ಟು ನಿನ್ನನ್ನು ಪವಿತ್ರಗೊಳಿಸಿದ್ದಾನೆ ಆದರೆ ಈಗ ಅಂಥವನು ಇಲ್ಲ ಶ್ರೀಕಟ್ಟ ಪರಮಾತ್ಮನಿಲ್ಲ ಭಕ್ತಿ ಧರ್ಮ ಜ್ಞಾನ ಇವುಗಳಿಂದ ಶೂನ್ಯರಾಗಿರ್ತಕ್ಕಂಥವರು ನನ್ನನ್ನು ಆಳ್ತಾ ಇದ್ದಾರೆ ಎನ್ನುವಂತಹ ದುಃಖ ನಿನಗೆ ಆಗ್ತಾಯಿದೆ ಅದಕ್ಕಾಗಿ ನೀನು ಆಳ್ತಾ ಇದ್ದೀಯ ಎಂಬುದಾಗಿ ನಾನು ತಿಳಿತೇನೆ ಎಂದು ಇಷ್ಟು ಹೇಳಿ ಇಬ್ಬರಿಗೂ ಆಶ್ವಾಸನೆಯನ್ನು ಕೊಟ್ಟು ಖಡ್ಗವನ್ನು ಎತ್ತಿ ಆ ಕಲಿಪುರುಷನನ್ನು ಸಂಹಾರ ಮಾಡಲಿಕ್ಕೆ ಅಂತ ಖಡ್ಗವನ್ನು ಎತ್ಕೊಳ್ತಾನೆ ಅಷ್ಟರೊಳಗೆ ಭಯಗೊಂಡಿರತಕ್ಕಂತಹ ಆ ಕಲಿ ರಾಜವೇಷವನ್ನು ಬಿಡ್ತಾನೆ ಏನು ವೇಷವನ್ನು ಧರಿಸಿಕೊಂಡು ಬಂದಿದ್ದ ಅಂತಹ ವೇಷವನ್ನು ತೊರೆದು ಹಾಕ್ತಾನೆ ಶರಣಾಗತನಾಗ್ತಾನೆ ನಾನು ನಾನೇ ಕಲಿ ಇನ್ನಾರೂ ಅಲ್ಲ ನನ್ನನ್ನು ನೀನು ಸಂಹಾರ ಮಾಡಬಾರದು ಅಂತ ಯಾಕೆ ಶರಣಾಗತನಾಗಿ ಬಂದಿದ್ದೇನೆ ನನ್ನನ್ನು ನೀನು ಸಂಹಾರ ಮಾಡಬಾರದು ಅಂತ ಹೇಳಿದಾಗ ಆಗಲೇ ಇಂಥ ಪರೀಕ್ಷಿತ ಮಹಾರಾಜ ಕ್ಷತ್ರಿಯನಾದ್ದರಿಂದಾಗಿ ಯಾರು ಶರಣಾಗತರಾಗ್ತಾರೋ ಅವರನ್ನು ಸಂಹಾರ ಮಾಡಬಾರದು ಅನ್ನುವ ನಿಯಮ ಇರೋಣದರಿಂದಾಗಿ ಪರೀಕ್ಷಿತ ಮಹಾರಾಜರು ಆ ಕಲಿಯನ್ನು ನಿಗ್ರಹ ಮಾಡ್ತಾರೆ ಹೊರತು ಸಂಹಾರವನ್ನು ಮಾಡುವುದಿಲ್ಲ ಆಗ ಪರೀಕ್ಷಿತ ಮಹಾರಾಜರು ಹೇಳ್ತಾರೆ ಪಾಂಡವರ ವಂಶದಲ್ಲಿ ಬಂದಿರತಕ್ಕಂತಹ ನಾನು ಅರ್ಜುನ ಏನು ಕೀರ್ತಿಯನ್ನು ಸಂಪಾದನೆ ಮಾಡಿಕೊಂಡು ಬಂದಿದ್ದಾನೋ ಅದೇ ರೀತಿಯಾಗಿ ಯಾರು ಶರಣಾಗತರಾಗಿ ಬಂದಿರ್ತಾರೆ ಅಂಥವರಿಗೆ ಯಾವುದೇ ರೀತಿಯಾದ ಭಯವನ್ನು ನಾನು ಕೊಡೋದಿಲ್ಲ ಆದರೆ ನೀನು ಅಧರ್ಮದ ಬಂಧುವಾಗಿದ್ದೀಯ ನನ್ನ ರಾಷ್ಟ್ರದೊಳಗೆ ನನ್ನ ಶರೀರದೊಳಗೆ ನೀನು ಎಷ್ಟೂ ಕೂಡ ಇರಕೂಡದು ಯಾಕೆ ನೀನಿದ್ದರೆ ರಾಜ್ಯದೊಳಗೆ ಲೋಭ ಅಸತ್ಯ ಚೌರ್ಯ ದೌರ್ಜನ್ಯ ಅನೇಕ ವಿಧವಾದ ಪಾಪದ ಕರ್ಮಗಳು ದಟ್ಟ ದಾರಿದ್ರ್ಯ ಮೋಸ ಕಪಟ ಕಲಹ ದಂಭಾಚಾರ ಇವೆಲ್ಲವುಗಳೂ ಕೂಡ ಸಾಲು ಸಾಲಾಗಿ ಸಾಲು ಸಾಲಾಗಿ ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಬರ್ತಾವೆ ಆದ್ದರಿಂದ ನೀನು ಈ ಅಖಂಡವಾಗಿರ್ತಕ್ಕಂತಹ ಆರ್ಯಾವರ್ತದೊಳಗೇ ಇರಬಾರದು ಅಂತಾನೆ ನೋಡಿ ಭಾರತದೊಳಗೆ ನೀನು ಬರಬಾರದು ಎಂಬುದಾಗಿ ಹೇಳಿದಾಗ ಕಲಿಯಿಂದ ಆಗಲಿ ಅಪ್ಪ ಅವಶ್ಯವಾಗಿ ನಾನು ಹಾಗೆ ಮಾಡ್ತೇನೆ ಆದರೆ ನಾನು ಎಲ್ಲೇ ಹೋದರೂ ಕೂಡ ಈ ಆರ್ಯಾವರ್ತವನ್ನು ಬಿಟ್ಟು ಹೋಗಿಬಿಡ್ತೇನೆ ಅಂದರೆ ಭಾರತ ಭೂಮಿಯನ್ನು ಬಿಟ್ಟು ಹೋಗಿಬಿಡ್ತೇನೆ ಭಾರತ ಅಂತಲ್ಲಿಕ್ಕೂ ಅಷ್ಟು ಗೌರವ ಭಾವನೆ ಅವರಿಗೆ ಆರ್ಯಾವರ್ತ ಅಂತ ಯಾಕೆ ಹೇಳ್ತಿದ್ದರು ಅಂದರೆ ಪೂಜ್ಯರಿಂದ ಕೂಡಿರ್ತಕ್ಕಂತಹ ನಾಡು ಅಂತ ದೊಡ್ಡವರ ಹೆಸರನ್ನು ಹೇಳುವುದಿಲ್ಲಲ್ಲ ಹಾಗೆ ಇದು ಇದು ಪೂಜ್ಯವಾಗಿರು ಪೂಜ್ಯರ ನಾಡು ಭಾರತ ಹೀಗೆ ಪೂಜ್ಯರಿಂದ ಕೂಡಿರ್ತಕ್ಕಂತಹ ಈ ನಾಡಿನೊಳಗೆ ನಾನು ಇರುವುದಿಲ್ಲ ಬೇರೆ ಕಡೆಗೆ ಹೋಗ್ತೇನೆ ನಿಜ ಆದರೆ ಎಲ್ಲೇ ಹೋದರೂ ಕೂಡ ಧನುರ್ಬಾಣಧಾರಿಯಾಗಿರ್ತಕ್ಕಂತಹ ನೀನೇ ನನಗೆ ಕಾಣ್ತಾ ಇದ್ದೀಯ ನಾನು ನಿರ್ಭೀತಿಯಿಂದ ಇರಲಿಕ್ಕೆ ನನಗೆ ಎಲ್ಲಾದರೂ ಸ್ಥಳಗಳನ್ನು ಕೊಡು ಎಂಬುದಾಗಿ ಕೇಳಿದಾಗ ಆಗಲಿ ಅಂತಾನೆ ಪರೀಕ್ಷಿತ ಮಹಾರಾಜ ಜೂಜು ಮದ್ಯಪಾನ ಸ್ತ್ರೀ ಸಂಘ ಪ್ರಾಣಿ ಹಿಂಸ ಈ ನಾಲ್ಕು ಸ್ಥಾನಗಳನ್ನು ಕೊಟ್ಟು ನೀನು ಹೊರಟು ಹೋಗು ಯಾಕೆ ಅಂದರೆ ಜೂಜಿನಿಂದ ಅಸತ್ಯ ಮದ್ಯಪಾನದಿಂದ ಮದ ಸ್ತ್ರೀ ಸಂಘದಿಂದ ವಿಷಯಾಸಕ್ತಿ ಹಿಂಸೆಯಿಂದ ನಿರ್ದಯತೆ ಎನ್ನುವಂತಹ ನಾಲ್ಕು ಅಧರ್ಮಗಳು ಉಂಟಾಗ್ತವೆ ಆದ್ದರಿಂದಾಗಿ ನೀನು ಆ ಸ್ಥಳಗಳಲ್ಲಿ ಇಡು ಇರು ಆದರೆ ನಮ್ಮಲ್ಲಿ ಇರಬೇಡ ಎಂಬುದಾಗಿ ಹೇಳಿದಾಗ ಅವನಂತಾನೆ ಸರಿಯಪ್ಪ ಆಯಿತು ಆದರೆ ನಾನು ಮುಖ್ಯವಾಗಿ ಭಾರತದೊಳಗೆ ಪ್ರವೇಶ ಮಾಡಬೇಕಾಗಿದೆ ಇದು ಕಲಿಯುಗ ನನ್ನದೇ ಯುಗ ಹೀಗಾಗಿ ನನ್ನ ಕಾರ್ಯಗಳೇ ಎಲ್ಲ ಕಡೆಗೂ ನಡಿಬೇಕಾದರೆ ನನಗೆ ಇನ್ನೊಂದು ಸ್ಥಳ ಬೇಕು ಅಂತವನ ಮನಸ್ಸಿನೊಳಗೆ ಆದರೆ ಮೇಲಂತಾನೆ ಈ ನಾಲ್ಕೂ ಒಂದೇ ಕಡೆಗೆ ಇರತಕ್ಕಂತಹ ಇನ್ನೊಂದು ಸ್ಥಾನ ನನಗೆ ಬೇಕು ಅದನ್ನು ಕೊಡು ಎಂಬುದಾಗಿ ಕೇಳಿದಾಗ ಹೇಳ್ತಾರೆ ಪರೀಕ್ಷಿತ ಮಹಾರಾಜರು ಬಂಗಾರವನ್ನು ನೀನು ತೆಗೆದುಕೋ ಎಂಬುದಾಗಿ ಹೇಳ್ತಾನೆ ಯಾಕೆ ಬಂಗಾರದಲ್ಲಿ ಅಸತ್ಯ ಇದೆ ಬಂಗಾರ ಇದ್ದರೆ ಮದ ಇದೆ ಬಂಗಾರ ಇದ್ದರೆ ವಿಷಯಾಸಕ್ತಿ ಇದೆ ಬಂಗಾರ ಇದ್ದರೆ ನಿರ್ದಯತೆ ಇದೆ ಕೊನೆಯದಾಗಿ ಬಂಗಾರ ಇದ್ದರೆ ವೈರವೂ ಇದೆ ಮುಗಿದೋಯ್ತು ಕೃಷ್ಣಾರ್ಪಣೆ ಇನ್ನೇನು ಬೇಕಾಗಿದೆ ಈ ಐದು ಸ್ಥಾನಗಳಿಗೆ ಆಶ್ರಯವಾಗಿರ್ತಕ್ಕಂತಹ ಬಂಗಾರ ಏನಿದೆ ಆ ಬಂಗಾರದಲ್ಲಿ ನೀನು ವಾಸ ಮಾಡು ಅಂತ ಹೇಳಿದಾಗ ಕಲಿ ಕೂಡಲೇ ಅದರೊಳಗೆ ವಾಸ ಮಾಡಿದ ಆದರೆ ನಿಜವಾಗಿಯೂ ಕೂಡ ಸತ್ಯವಾದ ಧರ್ಮವನ್ನು ನಾವು ಇಲ್ಲಿ ತಿಳಿಬೇಕೇನು ಅಂದರೆ ಕ್ಷತ್ರಿಯಾದಿಗಳಿಗೆ ಮದ್ಯಪಾನ ವಿಹಿತವಾಗಿದೆ ಬ್ರಾಹ್ಮಣರಿಗೆ ಮದ್ಯಪಾನ ವಿಹಿತವಾಗಿಲ್ಲ ಕ್ಷತ್ರಿಯಾದಿಗಳು ಪ್ರಸಂಗಕ್ಕನುಗುಣವಾಗಿ ಮದ್ಯಪಾನವನ್ನು ಮಾಡಿದರೆ ಅದರಲ್ಲಿ ಕಲಿ ಇರುವುದಿಲ್ಲ ಗೃಹಸ್ಥಾಶ್ರಮಿಗಳು ಸ್ವವಿಹಿತವಾದ ಸ್ವಸ್ತ್ರೀ ಸಂಘವನ್ನು ಮಾಡಿದರೆ ಅದು ಪಾಪ ಅಲ್ಲ ಅದು ಕಲಿ ಸಂಘ ಅಲ್ಲ ಅದೇ ರೀತಿಯಲ್ಲಿ ಶಾಸ್ತ್ರಗಳಲ್ಲಿ ಹಿಂದೆ ಹೇಳಿದಂತೆ ಯಜ್ಞಗಳಲ್ಲಿ ಕಲಿಯುಗದಲ್ಲಿ ಅಲ್ಲ ಕಲಿಯುಗ ಬಿಟ್ಟು ಬೇರೆ ಯುಗಗಳಲ್ಲಿ ಯಜ್ಞಗಳಲ್ಲಿ ವಿಹಿತವಾಗಿರ್ತಕ್ಕಂತಹ ಹಿಂಸೆ ಏನಿದೆ ಅಲ್ಲಿ ಇಲ್ಲ ಕಲಿ ಇಲ್ಲ ಇನ್ನು ಶರೀರ ಪವಿತ್ರವಾಗಬೇಕು ಎನ್ನುವ ಕಾರಣದಿಂದಾಗಿ ಅನೇಕ ವಿಧವಾದ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿಕ್ಕೆ ಉತ್ತಮ ಸಾಧನವಾದದ್ದು ಆದ್ದರಿಂದಾಗಿ ಅಂತಹ ಸುವರ್ಣ ಶರೀರದ ಪಾವಿತ್ರ್ಯಕ್ಕಾಗಿ ನಾವು ಸುವರ್ಣಗಳನ್ನು ಏನು ದಾನ ಧರ್ಮಾದಿಗಳನ್ನು ಮಾಡುತ್ತೇವೆ ಅಥವಾ ಧಾರಣೆ ಮಾಡ್ತೇವೆ ಅವುಗಳನ್ನು ಹೊರತುಪಡಿಸಿ ಮಿಕ್ಕ ಜೂಜು ಮದ್ಯಪಾನ ಸಂಘ ಹಿಂಸೆ ಬಂಗಾರ ಇವೆಲ್ಲವುಗಳು ಕೂಡ ಮೋಹಕ್ಕೆ ಕಾರಣಗಳಾಗ್ತಾವೆ ಅಂತ ನಿರ್ಣಯವನ್ನು ತಿಳಿಬೇಕು ಬಂಗಾರ ಅಂದ ಕ್ಷಣಕ್ಕೆ ಎಲ್ಲ ಕಡೆಗೆ ಬಂಗಾರ ಅಲ್ಲ ಹೀಗಿರದೇ ಇರತಕ್ಕಂತಹ ಬಂಗಾರ ಅಲ್ಲಿ ಕಲಿಯ ಸನ್ನಿಧಾನ ಇರುತ್ತದೆ ಎಂಬುದಾಗಿ ತಿಳಿಬೇಕು ಈ ರೀತಿ ಆಶ್ರಯವನ್ನು ಕೊಟ್ಟು ಅವನನ್ನು ಕೊಟ್ಟು ಕಳುಹಿಸಿದ್ದಾನೆ ಅನಂತರದಲ್ಲಿ ಧರ್ಮದೇವತೆಗೆ ತಪಸ್ಸು ಶೌಚ ದಯಾ ಎನ್ನುವಂತಹ ಮೂರೂ ಕಾಲುಗಳನ್ನು ಕೂಡ ಸರಿಪಡಿಸಿದ್ದಾನೆ ಭೂದೇವಿಗೂ ಕೂಡ ಸಾಂತ್ವನ ವಚನಗಳನ್ನು ಹೇಳಿದ್ದಾನೆ ಯಾವಾಗ ಧರ್ಮರಾಜ ತಾನು ಈ ಭೂಮಿಯನ್ನು ಬಿಟ್ಟು ಮಹಾಪ್ರಸ್ಥಾನಕ್ಕೆ ತೆರಳುವ ಸಂದರ್ಭದಲ್ಲಿ ಪರೀಕ್ಷಿತ ಮಹಾರಾಜರನ್ನು ಏನು ಸಿಂಹಾಸನದಲ್ಲಿ ಕೂಡಿಸಿದ್ದ ದೈವಜ್ಞರುವಾಗ ಏನು ವಚನಗಳನ್ನು ಹೇಳಿದ್ರೋ ಭವಿಷ್ಯವನ್ನು ನುಡಿದಿದ್ದರೋ ಅದು ಸಾರ್ಥಕವಾಗಿದೆ ಹಾಗೇ ಜೀವನವನ್ನು ಮಾಡ್ತಾ ಮಾಡ್ತಾ ಅತ್ಯಂತ ಧರ್ಮದಿಂದ ಪರೀಕ್ಷಿತ ಮಹಾರಾಜರು ರಾಜ್ಯವನ್ನು ಆಳ್ತಾ ಹಸ್ತಿನಾವತಿಯಲ್ಲಿ ಸುಖದಿಂದ ಪ್ರಜೆಗಳನ್ನು ಸಂರಕ್ಷಣೆ ಇದ್ದರು ಎನ್ನುವಲ್ಲಿಗೆ ಹದಿನೇಳನೆಯ ಅಧ್ಯಾಯವನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತಾರೆ ಇನ್ನು ಹದಿನೆಂಟನೆಯ ಅಧ್ಯಾಯದ ವಿಚಾರವನ್ನು ನಾಳೆ ದಿವಸ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ శ్రీకృష్ణాపణమస్తు మధ్వేషార్పణమస్తు